ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಮಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮಿಳರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ತಾ ಇರ್ತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ ಸಂಘಟಿತ ಕಾರ್ಮಿಕರ ಮಕ್ಕಳಿಗೆ ಸಾಲ ಶೈಕ್ಷಣಿಕ ಪ್ರೋತ್ಸಾಹಧನವನ್ನು ಅನೌನ್ಸ್ ಮಾಡಿದ್ದಾರೆ ಸೊ ಅದ್ರ ಬಗ್ಗೆ ನಾನು ಮಾಹಿತಿನ ತಿಳಿಸ್ಕೊಡ್ತೀನಿ ಈ ವಿಡಿಯೋನಲ್ಲಿ ಅಂದರೆ ಇದಕ್ಕೆ ಅಪ್ಲೈ ಮಾಡಬೇಕು ಅಂದರೆ ಏನೇನು ಅರ್ಹತೆಗಳಿರಬೇಕು ಮತ್ತು ಎಷ್ಟನೇ ತರಗತಿ ಓದ್ತಾ ಅವ್ರಿಗೆ ಎಷ್ಟೆಷ್ಟು ಸ್ಕಾಲರ್ಶಿಪ್ನ ಕೊಡ್ತಾರೆ ಸೊ ಇದ್ರ ಬಗ್ಗೆ ಮಾಹಿತಿನ ನಾನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಮತ್ತು ಯಾವ ರೀತಿ ಅಪ್ಲೈ ಮಾಡಬೇಕು ಅದ್ರ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತೀನಿ ಮತ್ತು ಇದು ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಸ್ಕಾಲರ್ಶಿಪ್ ಅಲ್ಲ ಸ್ನೇಹಿತರೆ ಇದು ಸಂಘಟಿತ ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ಪ್ರೋತ್ಸಾಹಧನ ಈ ಡಿಪಾರ್ಟ್ಮೆಂಟ್ಗೂ ಮತ್ತು ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಈ ಡಿಪಾರ್ಟ್ಮೆಂಟ್ಗೂ ಏನು ವ್ಯತ್ಯಾಸ ಅನ್ನೋದನ್ನು ನಾನು ತಿಳಿಸ್ಕೊಡ್ತೇನೆ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಮತ್ತು ಇನ್ನು ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಇಲ್ಲೇ ಹೆಡ್ಡಿಂಗಲ್ಲೇ ಕೊಟ್ಟಿರೋ ಹಾಗೆ ಕಾರ್ಮಿಕ ಕಲ್ಯಾಣ ನಿಧಿಗೆ ವಂತಿಗೆ ಪಾವತಿಸುವ ಸಂಘಟಿತ ಕಾರ್ಮಿಕರು ನೋಡಿ ಅಂದರೆ ಈ ಡಿಪಾರ್ಟ್ಮೆಂಟ್ ಒಳಗಡೆ ಈ ಕಾರ್ಮಿಕ ಕಲ್ಯಾಣ ಮಂಡಳಿ ಒಳಗಡೆ ಬರುವಂಥವ್ರು ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಹಾಗೂ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಈ ಡಿಪಾರ್ಟ್ಮೆಂಟ್ನ ಒಳಗಡೆ ಬರ್ತಾರೆ ಅವರು ಪ್ರತಿ ವರ್ಷ ಅಂದರೆ ವರ್ಷಕ್ಕೊಮ್ಮೆ ಕಾರ್ಮಿಕ ಕಲ್ಯಾಣ ನಿಧಿಗೆ ವಂತಿಕೆಯನ್ನು ಪಾವತಿ ಮಾಡ್ತಾ ಇರ್ತಾರೆ ಅಂದರೆ ಅವರ ಸಂಬಳದ ಮೇಲೆ ಡಿಪೆಂಡ್ ಆಗಿ ಇಷ್ಟು ಪ್ರತಿ ವರ್ಷ ಇಷ್ಟು ಹಣವನ್ನು ನೀವು ಕಲ್ಯಾಣ ಮಂಡಳಿಗೆ ವಂತಿಗೆಯಾಗಿ ಪಾವತಿಸಬೇಕು ಅಂತ ಅದಿದೆ ಸೊ ಹಂಗಾಗಿ ಅವರು ಪ್ರತಿ ವರ್ಷ ಹೊಂತಿಗೆರ್ತಾರೆ ಸೊ ಅಂಥವ್ರ ಮಕ್ಕಳಿಗೆ ಈ ಶೈಕ್ಷಣಿಕ ಧನವನ್ನು ಈಗ ಅನೌನ್ಸ್ ಮಾಡಿರೋದು ಹಾಗೆ ಇಲ್ಲಿ ನೋಡಿ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಆ ಥರ ಏನಿರೋಲ್ಲ ಸೊ ಇದರಲ್ಲಿ ತುಂಬ ಸ್ಕೀಮ್ಗಳಿದ್ದಾವೆ ಇದು ಕೂಲಿ ಕಾರ್ಮಿಕರು ಇದರಲ್ಲಿ ಅಸಂಘಟಿತ ಕಾರ್ಮಿಕರು ಎಲ್ಲರೂ ಸೇರ್ಕೋತಾರೆ ಇದರಲ್ಲಿ ಆಚಾರಿಗಳೇ ಆಗಿರ್ಬೋದು ಪೇಂಟ್ರ್ ಆಗಿರ್ಬೋದು ಎಲೆಕ್ಟ್ರಿಷಿಯನ್ನು ಗಾರೆ ಕೆಲಸ ಈ ಥರ ಕೆಲಸ ಅಂಥವ್ರು ಈ ಡಿಪಾರ್ಟ್ಮೆಂಟ್ ಕೆಳಗಡೆ ಬರ್ತಾರೆ ಸೊ ಯಾವುದೇ ಗೊಂದಲ ಮಾಡ್ಕೋಬೇಡಿ ಈಗ ಸ್ಕಾಲರ್ಶಿಪ್ ಅನೌನ್ಸ್ ಆಗಿರೋದು ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಅಲ್ಲ ಇದು ಸಂಘಟಿತ ಕಾರ್ಮಿಕರ ಮಕ್ಕಳಿಗೆ ಅಂದರೆ ಒಂದಿಗೆ ಏನೋ ಪ್ರಾ ಇರ್ತಕ್ಕಂಥ ಕಾರ್ಮಿಕರ ಮಕ್ಕಳಿಗೆ ಈ ಸಹ ಪ್ರೋತ್ಸಾಹಧನ ಅನೌನ್ಸ್ ಆಗಿರೋದು ಸ್ನೇಹಿತರೆ ಸೊ ಇದರಲ್ಲಿ ಪ್ರೋತ್ಸಾಹಧನ ಎಷ್ಟೆಷ್ಟು ಕೊಡ್ತಾರೆ ಅನ್ನೋದನ್ನ ನೋಡೋಣ ಯಾವ್ಯಾವ ತರಗತಿಗೆ ಎಷ್ಟೆಷ್ಟು ಕೊಡ್ತಾರೆ ಅಂತ ಒಳಗಡೆ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ಪ್ರೋತ್ಸಾಹ ಧನ ಅಂದರೆ ಪ್ರೌಢಶಾಲಾ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಅಂದರೆ ಎಂಟರಿಂದ ಹತ್ತನೇ ತರಗತಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಆರು ಸಾವಿರ ಪ್ರೋತ್ಸಾಹ ಧನ ಇರುತ್ತೆ ಹಾಗೆ ಪಿ ಯು ಸಿ ಡಿಪ್ಲೊಮೊ ಐ ಟಿ ಐ ಮತ್ತು ಟಿ ಸಿ ಎಚ್ ಇತ್ಯಾದಿ ವಿದ್ಯಾರ್ಥಿಗಳಿಗೆ ಎಂಟು ಸಾವಿರ ಇರುತ್ತೆ ಮತ್ತು ಪದವಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹತ್ತು ಸಾವಿರ ಪ್ರೋತ್ಸಾಹಧನ ಸ್ನಾತಕೋತ್ತರ ಪದವಿ ತರಗತಿಗಳಿಗೆ ರು ಹನ್ನೆರಡು ಸಾವಿರ ಇಷ್ಟಿರುತ್ತೆ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಓದ್ತಾ ಇರ್ತಕ್ಕಂಥವ್ರಿಗೆ ಇಪ್ಪತ್ತು ಸಾವಿರ ಪ್ರೋತ್ಸಾಹ ಧನ ಇರುತ್ತೆ ಸೊ ಇಷ್ಟು ಪ್ರೋತ್ಸಾಹಧನವನ್ನು ಕೊಡ್ತಾ ಈಗ ಈ ಪ್ರೋತ್ಸಾಹನವನ್ನು ಪಡಿಬೇಕು ಅಂತಂದರೆ ನೋಡಿ ಸಾಮಾನ್ಯ ವರ್ಗ ಶೇಕಡ ಐವತ್ತು ಪರ್ಸೆಂಟ್ ಅಂಕಗಳನ್ನು ತೆಗೆದಿರಬೇಕು ಹಿಂದಿನ ವರ್ಷದಲ್ಲಿ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಶೇಕಡ ನಲವತ್ತೈದರಷ್ಟು ಅಂಕಗಳನ್ನ ಪಡೆದು ತೇರ್ಗಡೆ ಆಗಿರಬೇಕು ಸ್ನೇಹಿತರು ಈ ಶೈಕ್ಷಣಿಕ ಪ್ರೋತ್ಸಾಹ ಧನಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ ಏನು ಮಾಡಬೇಕು ಅಂತ ನೋಡಿ ಇಲ್ಲಿ ಬಲಗಡೆ ಒಂದು ಆಪ್ಷನ್ ಇದೆ ಶೈಕ್ಷಣಿಕ ಪ್ರೋಸ ಪ್ರೋತ್ಸಾಹಧನಕ್ಕಾಗಿ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇಲ್ಲೊಂದು ಆಪ್ಷನ್ ಇದೆ ಅದು ಇಲ್ಲ ಅಂತಂದರೆ ಲೆಫ್ಟ್ ಸೈಡ್ ನೋಡಿ ವಿದ್ಯಾರ್ಥಿ ಲಾಗಿನ್ ಅಂತಿದೆ ಸೊ ಇಲ್ಲಿ ಹೋಗಿ ನೀವು ಲಾಗಿನ್ ಆಗಿ ಬೇಕಾದ್ರೆ ಮಾಡ್ಬೋದು ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲ ಅಂತಂದರೆ ಮೇಲ್ಗಡೆ ಶೈಕ್ಷಣಿಕ ಪ್ರೋತ್ಸಾಹಧನ ಅಂತ ಇಲ್ಲೂ ಒಂದು ಆಪ್ಷನ್ ಇದೆ ಸೊ ನೀವು ಇಷ್ಟರಲ್ಲಿ ಯಾವುದೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಬೇಕಿದ್ರೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಸ್ಟೂಡೆಂಟ್ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ಸೊ ಮೊದಲಿಗೆ ನೀವು ಇಲ್ಲಿ ಯೂಸರ್ ಐ ಡಿ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ನ ಕೊಟ್ಟು ರಿಜಿಸ್ಟರ್ ಆಗಬೇಕಾಗುತ್ತೆ ಸೊ ರಿಜಿಸ್ಟರ್ ಆದಮೇಲೆ ಲಾಗಿನ್ ಆಗಬೇಕು ರಿಜಿಸ್ಟರ್ ಅಂದರೆ ನೋಡಿ ಇಲ್ಲಿ ಇಫ್ ಯು ಡೋಂಟ್ ಹ್ಯಾವ್ ಅನ್ ಅಕೌಂಟ್ ರಿಜಿಸ್ಟರ್ ಅಂತಿದೆ ನೋಡಿ ಇಲ್ಲಿ ನೀವು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಇಮೇಲ್ ಐ ಡಿಯನ್ನು ಹಾಕಿ ಇದು ಆಪ್ಷನಲ್ಲು ನಿಮ್ಮ ಹತ್ರ ಇಮೇಲ್ ಐ ಡಿ ಇಲ್ಲ ಅಂತಂದರೆ ನೀವು ಹಾಕಿಲ್ಲ ಅಂದ್ರೆ ಏನು ತೊಂದರೆ ಇಲ್ಲ ಸೊ ಮೊಬೈಲ್ ನಂಬರ್ನ ನೀವು ಕಂಪಲ್ಸರಿ ಹಾಕಲೇಬೇಕು ಮತ್ತು ವೆರಿಫಿಕೇಷನ್ ಅಂದರೆ ಪರಿಶೀಲನೆ ವಿಧಾನ ಕೇಳುತ್ತೆ ಸೊ ಮೊಬೈಲ್ ನಂಬರ್ ಹಾಕಿರೋದ್ರಿಂದ ಮೊಬೈಲ್ ವೆರಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ನಿಮ್ಮ ಇಷ್ಟವಾದ ಪಾಸ್ವರ್ಡನ್ನು ಹಾಕಿ ಅಂದರೆ ಪಾಸ್ವರ್ಡು ಒಂದು ಕ್ಯಾಪಿಟಲ್ ಲೆಟರ್ ಇರಬೇಕು ಮತ್ತು ಒಂದು ಸಿಂಬಲ್ ಇರಬೇಕು ಮತ್ತು ಒಂದು ನಂಬರ್ ಸೊ ಇಷ್ಟು ಆಗಿ ಒಂದು ಪಾಸ್ವರ್ಡನ್ನು ನೀವು ಕ್ರಿಯೇಟ್ ಮಾಡಿಕೊಂಡು ಐ ಆಮ್ ನಾಟ್ ಎ ರೋಬೋಟ್ ಅಂತಿದೆ ಸೊ ಇದರಲ್ಲಿ ನೀವು ರಿಜಿಸ್ಟರ್ ಆಗಬೇಕು ಸ್ನೇಹಿತರೆ ಇದರಲ್ಲಿ ರಿಜಿಸ್ಟರ್ ಆದಮೇಲೆ ನೆಕ್ಸ್ಟು ಸ್ಟೂಡೆಂಟ್ ಲಾಗಿನ್ ಪೇಜ್ಗೆ ಮತ್ತೆ ಹೋಗಿ ನೀವು ಇಲ್ಲಿ ಅಲ್ಲಿ ಇಮೇಲ್ ಐ ಡಿ ಕೊಟ್ಟಿದರೆ ಇಮೇಲ್ ಐ ಡಿ ಹಾಕ್ಬೋದು ಇಲ್ಲ ಮೊಬೈಲ್ ನಂಬರ್ ಹಾಕಿ ಮತ್ತು ಅಲ್ಲಿ ಕೊಟ್ಟಿರುವಂಥ ಪಾಸ್ವರ್ಡನ್ನು ಹಾಕಿ ಇಲ್ಲಿ ಕ್ಯಾಪ್ಚ ಇದನ್ನು ಎಂಟ್ರಿ ಮಾಡಿ ಲಾಗಿನ್ ಆಗಬೇಕು ಇಲ್ಲಿ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಸ್ನೇಹಿತರೆ ಸೊ ಇದನ್ನು ಅಪ್ಲಿಕೇಶನ್ನ ನೀವು ಫಿಲ್ ಮಾಡಬೇಕಾಗತ್ತೆ ಸೊ ಅದಕ್ಕೆ ಏನೇನು ದಾಖಲೆ ಬೇಕು ಅಂತಂದರೆ ಮೊದಲಿಗೆ ವಿದ್ಯಾರ್ಥಿ ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕೇ ಬೇಕು ಮತ್ತು ಹಿಂದಿನ ವರ್ಷ ಓದಿರ್ತಕ್ಕಂಥ ಅಂಕಪಟ್ಟಿ ಹಾಗೂ ಒಂದಿಗೆ ಪಾವತಿಗೆ ರಶೀದಿಯನ್ನು ಕೊಟ್ಟಿರ್ತಾರೆ ಡಿಪಾರ್ಟ್ಮೆಂಟಲ್ಲಿ ಅದೊಂದು ಬೇಕಾಗುತ್ತೆ ಮತ್ತು ಬ್ಯಾಂಕ್ ಪಾಸ್ ಪುಸ್ತಕ ಬೇಕು ವಿದ್ಯಾರ್ಥಿದು ಜೊತೆಗೆ ಒಂದು ಫೋಟೋ ಬೇಕಾಗುತ್ತೆ ಇದ್ರ ಜೊತೆಗೆ ಒಂದು ಕ್ಯಾಶ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ ಸೊ ಅದನ್ನು ಕೂಡ ನೀವು ಅಪ್ಲೈ ಮಾಡಬೇಕಲ್ಲಿ ಸೊ ಇದಿಷ್ಟು ದಾಖಲೆಗಳನ್ನ ಪಡ್ಕೊಂಡು ನೀವು ಆನ್ಲೈನಲ್ಲಿ ಇಲ್ಲಿ ಸ್ಟೂಡೆಂಟ್ ಲಾಗಿನ್ಗೆ ಹೋಗಿ ಲಾಗಿನ್ ಆಗಿ ನೀವು ಅರ್ಜಿನ ಸಲ್ಲಿಸಿದ್ರೆ ನಿಮಗೆ ಪ್ರೋತ್ಸಾಹಧನ ಸಿಗತ್ತೆ ಸೊ ಇದಿಷ್ಟು ಸಂಘಟಿತ ವಲಯದ ಕಾರ್ಮಿಕರ ಪ್ರೋತ್ಸಾಹ ಮಕ್ಕಳಿಗೆ ಶೈಕ್ಷಣಿಕ ಪ್ರೋತ್ಸಾಹ ಬಗ್ಗೆ ಮಾಹಿತಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ಅದು ಯಾವುದೇ ಗೊತ್ತಿಲ್ಲ